ಸ್ಟೋನ್ ಕಾಯಿಲೆಯು ಸಾಮಾನ್ಯವಾಗಿ ಯಾವುದೇ ವಯಸ್ಸಿನವರಿಗೂ ಕಾಣಿಸಿಕೊಳ್ಳಬಹುದು. ಕಿಡ್ನಿ ಸ್ಟೋನ್ ಹೇಗೆ ಉಂಟಾಗುತ್ತದೆ ಅಂದ್ರೆ, ನಾವು ಕುಡಿಯುವ ನೀರು ಮತ್ತು ಆಹಾರದಲ್ಲಿ ಖನಿಜಗಳು ಮತ್ತು ಲವಣಗಳು ಇರುತ್ತವೆ. ಇವುಗಳೆಲ್ಲ ಒಂದು ಕಡೆ ಶೇಖರಣೆಯಾಗಿ ಘನರೂಪ ತಾಳುತ್ತವೆ. ಇವು ಮೂತ್ರಪಿಂಡದೊಳಗೆ ಹೋಗುವವರೆಗೆ ನಮಗೆ ನೋವು ಕಾಣಿಸಿಕೊಳ್ಳುವುದಿಲ್ಲ. ಮೂತ್ರಪಿಂಡ ಸೇರಿದ ಮೇಲೆ ಪಕ್ಕಿಗಳಲ್ಲಿ ನೋವಿನ ಅನುಭವವಾಗುತ್ತದೆ. ಸೊಂಟದ ಭಾಗ ಬಿಗಿದಂತಾಗಿ ನೋವು ದಿನೇ ದಿನೇ ಹೆಚ್ಚಾಗುತ್ತದೆ. ತುಳಸಿ ಸೇವನೆ, ಸೇಬು ಹಾಗೂ ದ್ರಾಕ್ಷಿ ಸೇವನೆ ಉತ್ತಮವಾಗಿರುತ್ತದೆ. ಕಿಡ್ನಿ ಸ್ಟೋನ್ ಆದವರು ಹೆಚ್ಚು ನೀರನ್ನ ಕುಡಿಯಬೇಕು. ದಿನಕ್ಕೆ 4-5 ತೊಟ್ಟು ನಿಂಬೆರಸ ಸೇರಿಸಿ ಕುಡಿಯಬಹುದು. ತುಳಸಿಯನ್ನು ಸಹ ಸೇರಿಸಬಹುದು. ಫ್ರಿಡ್ಜ್ ನಲ್ಲಿ ಶೇಖರಿಸುವ ಆಹಾರ ಸೇವನೆಯು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮತ್ತು ಕರಿದ ಆಹಾರ ಪದಾರ್ಥಗಳು ಕಡಿಮೆ ಮಾಡಿ. ನಮ್ಮ ಸಿದ್ಧಲಿಂಗೇಶ್ವರ ಆರೋಗ್ಯಧಾಮದ ಔಷಧಿಗಳು ಕಿಡ್ನಿ ಸ್ಟೋನ್ ಸಮಸ್ಯೆಯನ್ನು ಗುಣ ಮಾಡುತ್ತವೆ. ಯೂರೋಸುಧ ಔಷಧಿ ಕೆಲವೇ ಕೆಲವು ದಿನಗಳಲ್ಲಿ ಕಲ್ಲುಗಳನ್ನು ಕರಗಿಸಿ ಕಿಡ್ನಿ ಸ್ಟೋನ್ಗೆ ಪೂರ್ಣ ವಿರಾಮ ಕೊಡುತ್ತದೆ. ಔಷಧಿಗಾಗಿ ಸಂಪರ್ಕಿಸಿ ಅಂಚೆ ಮೂಲಕ ನಿಮ್ಮ ಮನೆಯ ಬಾಗಿಲಿಗೆ ತರಿಸಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 8197885537.